ಆಪರೇಷನ್ ಕಮಲ ಆಡಿಯೋ ವಿಡಿಯೋದ ಸಮರದಲ್ಲಿ ಸಿಎಂ ಕುಮಾರಸ್ವಾಮಿ 11 ವರ್ಷದ ಹಿಂದಿನ ಪ್ರಮಾಣವನ್ನು ನೆನಪಿಸಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಚ್ ಡಿ ಕೆ 2020 ಸರ್ಕಾರದ ವೇಳೆ ಅಧಿಕಾರ ವಿಚಾರವಾಗಿ ನಡೆದಿದ್ದ ಆಣೆ ಪ್ರಮಾಣದ ವಾಕ್ ಸಮರವನ್ನು ನೆನಪಿಸಿಕೊಂಡ್ರು. ಆಗ ನನ್ನಿಂದ ಅಪಚಾರವಾಗಿದೆ, ಅದು ನನ್ನಿಂದ ಆದಂತಹ ದೊಡ್ಡ ತಪ್ಪಾಗಿತ್ತು, ಈ ನ್ಯಾಯಪೀಠದಲ್ಲಿ ತಪ್ಪು ಮಾಡಿದರೆ ಮಂಜುನಾಥ ಯಾರನ್ನೂ ಬಿಡೋದಿಲ್ಲ, ಆವತ್ತು ನಾನು ರಾಜಕೀಯ ಸನ್ನಿವೇಶಕ್ಕೆ ಮಂಜುನಾಥ ಸ್ವಾಮಿಯನ್ನ ಎಳೆದು ತಂದು ತಪ್ಪು ಮಾಡಿದ್ದೆ, ಈ ರೀತಿ ಚೆಲ್ಲಾಟವಾಡಬಾರ್ದು ಅನ್ನೋದು ನನಗೆ ಈಗ ಅರಿವಾಗಿದೆ ಅಂತ ಕುಮಾರಸ್ವಾಮಿ ಪಶ್ಚಾತ್ತಾಪದ ಮಾತುಗಳನ್ನಾಡಿದ್ದಾರೆ. ಈಗಾಗಲೇ ವೇದಿಕೆ ಮೇಲೆ ಹೇಳಿದೆ, ಧರ್ಮಸ್ಥಳದ ಜೊತೆ ಹಿಂದೆ ನಾವು ರಾಜಕಾರಣಿಗಳು ಒಂದು ಚೆಲ್ಲಾಟ ಆಡಿ ಅದರ ಒಂದು ದೇವರ ಒಂದು ಶಾಪೋ ಏನಂತದ ಒಳಗಾಗ್ತಾರಲ್ಲ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹೆಸರು ಹೇಳದಂತ ಯಡಿಯೂರಪ್ಪನವರು ಕೇವಲ ಒಂದೇ ತಿಂಗಳಿನಲ್ಲಿ ಈ ದೇಶದ ಇನ್ಸ್ಟಿಟ್ಯೂಷನಲ್ ವ್ಯವಸ್ಥೆಗಳಲ್ಲಿ ರಾಜೀನಾಮೆ ಕೊಡ್ಲಿಕ್ಕೆ ಆಗಲಿಲ್ಲ ಅವ್ರ ಕೈಲಿ, ಅದೆಲ್ಲ ರಕ್ಷಣೆ ಪಡ್ಕೊಂಡ್ರು. ಈ ದೇಶದ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆಗಳಲ್ಲಿ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳಿಂದ ರಕ್ಷಣೆ ಪಡ್ಕೊಂಡ್ರು. ಆದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹೆಸರನ್ನ ಹೇಳೋದು ರಕ್ಷಣೆ ಪಡಲಿಕ್ಕೆ ಆಗಲಿಲ್ಲ, ಒಂದೇ ತಿಂಗಳಿಗೆ ರಾಜೀನಾಮೆ ಕೊಡಬೇಕಾಯ್ತು. ಈ ಕ್ಷಣದಿಂದ ಈ ಕ್ಷೇತ್ರದಿಂದ ಹೇಳ್ತಾ ಇದ್ದೇನೆ, ನಿನ್ನೆ ಆ ಕ್ಯಾಸೆಟ್ ಏನು ಬಿಡುಗಡೆ ಆಗಿದೆ ಅದು ಏನಾದರೂ ಯಡಿಯೂರಪ್ಪನವರು ಮಾತಾಡಿರ್ತಕ್ಕಂಥದ್ದು ಅಲ್ಲ, ಅದು ಮಿಮಿಕ್ರಿ, ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಒಂದು ಪ್ರಹಸನ ಅಂತಕ್ಕಂಥದ್ದು ಏನಾದರೂ ಪ್ರೂವ್ ಆಗ್ಬಿಟ್ರೆ ಅವ್ರ ನಿವೃತ್ತಿ ಹೊಂದೋದಲ್ಲ ನಾನು.